ಸುಕುಮಾರ ಸ್ವಾಮಿ ಕತೆ. ಕವಿ ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯರು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೋಗಳಿ ನಾಡಿನಲ್ಲಿ ಕ್ರಿಸ್ತ ಶಕ ಸುಮಾರು 10ನೇ ಶತಮಾನದಲ್ಲಿ ಜನಿಸಿದ್ದಾರೆ. ಇವರು ಬರೆದ ಕೃತಿ ವಡ್ಡಾರಾಧನೆ. ಇದು ಕನ್ನಡದಲ್ಲಿ ದೊರೆತ ಪ್ರಥಮ ಗದ್ಯ ಕೃತಿಯಾಗಿದೆ. ವಡ್ಡಾರಾಧನೆಯಲ್ಲಿ 19 ಜೈನ ಧಾರ್ಮಿಕ ಕಥೆಗಳಿವೆ. ಈ ಕಥೆಗಳನ್ನು ಉಪಸರ್ಗ ಕೇವಲಿಗಳ ಕಥೆ ಎಂದು ಕರೆಯಲಾಗಿದೆ. ಈ ಕಥೆಗಳಲ್ಲಿ ಸುಕುಮಾರ ಸ್ವಾಮಿಯ ಕಥೆಯೂ ಒಂದಾಗಿದೆ. ಸುಕುಮಾರ ಸ್ವಾಮಿ ಕಥೆಯಲ್ಲಿ ಸುಕುಮಾರ ಸ್ವಾಮಿಯ ಭೋಗೋಪಭೋಗ ಜೀವನ ಹಾಗೂ ಅತಿಥಿ ಸತ್ಕಾರ, ಮಾತೃಪ್ರೇಮ, ಮಾನವೀಯತೆ ಮುಂತಾದ ಗುಣಗಳು ಕಂಡುಬರುತ್ತವೆ. ಜಂಬೂ ದ್ವೀಪದ ದಕ್ಷಿಣ ಭಾಗದಲ್ಲಿ ಭರತ ಎಂಬ ಕ್ಷೇತ್ರ ಒಂದಿತ್ತು. ಆ ಭರತ ಕ್ಷೇತ್ರದಲ್ಲಿ ಆವಂತಿ ಎಂಬ ನಾಡು. ಆವಂತಿ ನಾಡಿನಲ್ಲಿ ಉಜ್ಜಯಿನಿ ಎಂಬ ಪಟ್ಟಣವಿದ್ದಿತು. ಉಜ್ಜಯಿನಿ ಪಟ್ಟಣದಲ್ಲಿ ಇಂದ್ರದತ್ತ ಎಂಬ ವ್ಯಾಪಾರಿ ಇದ್ದನು. ಆತನ ಹೆಂಡತಿ ಗುಣಮತಿ. ಈ ಇಬ್ಬರಿಗೆ ಸೂರದತ್ತ ಎಂಬ ಮಗನು ಹುಟ್ಟಿದನು. ಅದೇ ಉಜ್ಜಯಿನಿ ಪಟ್ಟಣದಲ್ಲಿ 32 ಕೋಟಿ ಚಿನ್ನದ ಒಡೆಯನಾದ ಸುಭದ್ರ ಎಂಬ ಶೆಟ್ಟಿ ಇದ್ದನು. ಆತನ ಹೆಂಡತಿ ಸರ್ವಯಶಿ. ಆ ಇಬ್ಬರಿಗೆ ತ್ರಿವೇದಿ ಎಂಬ ದೇವನು ಬಂದು ಯಶೋಭದ್ರೆ ಎಂಬ ಮಗಳಾಗಿ ಹುಟ್ಟಿದಳು. ಆ ತ್ರಿವೇದಿಯು ತಪಸ್ಸು ಮಾಡಿದ ಫಲದಿಂದ ದೇವತ್ವವನ್ನು ಪಡೆದಿದ್ದಳು. ಮುಂದಿನ ಜನ್ಮಗಳಲ್ಲಿ ಇಂತಹದ್ದೇ ವಿಷಯ ಉಪಭೋಗವು ದೊರೆಯಬೇಕೆಂಬ ನಿಧಾನ ಶಲ್ಯದ ಕಾರಣವಾಗಿ ತತ್ವಾರ್ಥದಲ್ಲಿ ಶ್ರದ್ಧೆಯನ್ನು ಉಂಟು ಮಾಡದಂತೆ ಜೀವಿಯನ್ನು ಬಾಧಿಸುವ ಮಿಥ್ಯಾತ್ವಕ್ಕೆ ಸೇರಿ ಸ್ತ್ರೀಯತ್ವವನ್ನು ಪಡೆದಳು. ಯಶೋಭದ್ರೆಯನ್ನು ಇಂದ್ರದತ್ತ ವ್ಯಾಪಾರಿಯ ಮಗನಾದ ಸೂರದತ್ತನಿಗೆ ಮದುವೆ ಮಾಡಿಕೊಟ್ಟರು. ಈ ಇಬ್ಬರಿಗೂ ನಾಗಶ್ರೀ ಎಂಬ ದೇವನು ಬಂದು ಸುಕುಮಾರ ಸ್ವಾಮಿಯಾಗಿ ಹುಟ್ಟಿದನು. ಈ ಸುಕುಮಾರ ಸ್ವಾಮಿ ಹುಟ್ಟಿದ ದಿನವೇ ಸೂರದತ್ತನಿಗೆ ವೈರಾಗ್ಯ ಉಂಟಾಯಿತು. ಆದ್ದರಿಂದ ಸುಕುಮಾರ ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಿ ಸೂರದತ್ತನು ತಪಸ್ಸಿಗೆ ಹೋದನು. ಸುಕುಮಾರ ಸ್ವಾಮಿಯು ಯೌವನದಿಂದ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾಗಿದ್ದನು. ಆತನಿಗೆ 32 ಲತಾಗ್ರಹಗಳು, ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯ ಹಾವ ಭಾವ ವಿಲಾಸ ಸೌಂದರ್ಯಗಳ ಒಡತಿಯರು, ದೇವಲೋಕದ ಅಪ್ಸರ ಸ್ತ್ರೀಯರನ್ನೇ ಹೋಲುವ 32 ದಿವ್ಯ ಸ್ತ್ರೀಯರು, 32 ನೃತ್ಯಗಾರ್ತಿಯರು, 32 ಕೋಟಿ ಚಿನ್ನ, ಪಂಚರತ್ನಗಳಲ್ಲಿ ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಿದ್ದನು. ಹೀಗೆ ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಿರುವಾಗ ಒಬ್ಬ ಜೋಯಿಸನು ಬಂದು ಹೀಗೆ ಅಪ್ಪಣೆ ಮಾಡಿದನು. ಸುಕುಮಾರ ಸ್ವಾಮಿಯು ಯಾವ ಒಂದು ಕಾಲದಲ್ಲಿ ಋಷಿಗಳ ರೂಪವನ್ನು ಕಾಣುತ್ತಾನೋ ಅಂದು ಈತನು ತಪಸ್ಸಿಗೆ ಹೋಗುತ್ತಾನೆ ಎಂದು ಹೇಳಿದನು. ಈ ಮಾತನ್ನು ಕೇಳಿದ ತಾಯಿ ಯಶೋಭದ್ರೆ ತನ್ನ ಮನೆಗೆ ಋಷಿಗಳು ಬರದಂತೆ ಬಾಗಿಲಿಗೆ ಕಾವಲುಗಾರರನ್ನು ನೇಮಿಸಿದಳು. ಹೀಗೆ ಕಾಲವು ಕಳೆಯಿತು. ಒಂದು ದಿವಸ ರತ್ನದೀಪದಿಂದ ಒಬ್ಬ ವ್ಯಾಪಾರಿ ಸರ್ವರತ್ನ ಕಂಬಳಿಯನ್ನು ತಂದನು. 100,000 ದಿನಾರಗಳ ಬೆಲೆಯುಳ್ಳ ಆ ಕಂಬಳಿಯನ್ನು ಉಜ್ಜಯಿನಿಗೆ ಮಾರಲು ಕೊಂಡು ಬಂದನು. ಆ ಉಜ್ಜಯಿನಿ ಪಟ್ಟಣವನ್ನು ಆಳುತ್ತಿದ್ದ ವೃಷಭಾಕ ಎಂಬ ಅರಸ ಹಾಗೂ ಆತನ ರಾಣಿ ಜ್ಯೋತಿರ್ಮಾಲೆಗೆ ತೋರಿಸಿದನು. ಆ ಇಬ್ಬರು ರತ್ನಗಂಬಳಿಯ ಬೆಲೆಯನ್ನು ವಿಚಾರಿಸಿದರು. ಆಗ ವ್ಯಾಪಾರಿ 100,000 ದಿನಾರಗಳೆಂದು ಹೇಳಿದನು. ಅದನ್ನು ಕೊಳ್ಳಲಾಗದೆ ಅರಸನಾದ ವೃಷಭಾಂಕನು ಹೋಗಲು ಹೇಳಿದನು. ಈ ರೀತಿಯಾಗಿ ಪಟ್ಟಣದಲ್ಲಿ ಎಲ್ಲರಿಗೂ ತೋರಿಸಿದಾಗ ಯಾರೂ ಕೊಂಡುಕೊಳ್ಳಲಿಲ್ಲ. ಕೊನೆಗೆ ಆ ರತ್ನದ ವ್ಯಾಪಾರಿ
ರತ್ನ ಗಂಬಳಿಯನ್ನು ತೆಗೆದುಕೊಂಡು ಸುಕುಮಾರ ಸ್ವಾಮಿಯ ತಾಯಿಯಾದ ಯಶೋಭದ್ರೆಗೆ ತೋರಿಸಿದನು. ಯಶೋಭದ್ರೆಯು ಲಕ್ಷ ದಿನಾರಗಳನ್ನು ಕೊಟ್ಟು ರತ್ನ ಗಂಬಳಿಗಳನ್ನು ಕೊಂಡುಕೊಂಡಳು. ಆ ರತ್ನ ಗಂಬಳಿಗಳನ್ನು ಒಂದೊಂದರಲ್ಲಿ 4 ತುಂಡುಗಳಾಗುವಂತೆ 32 ತುಂಡುಗಳನ್ನಾಗಿ ಮಾಡಿ 32 ಸೊಸೆಯರಿಗೆ ಹಂಚಿಕೊಟ್ಟಳು. ಆ ರತ್ನ ಗಂಬಳಿಯ ತುಂಡುಗಳನ್ನು ಸೊಸೆಯರು ತಮ್ಮ ತಮ್ಮ ಕೆರಗಳಲ್ಲಿ ಸೇರಿಸಿಕೊಂಡರು. ಈ ವಿಷಯವನ್ನು ತಿಳಿದ ಋಷಭಾಂಕ ಅರಸನು ಆಶ್ಚರ್ಯಪಟ್ಟು ಅವರ ಐಶ್ವರ್ಯವನ್ನು ನೋಡುವೆನು ಎಂದು ಅವರ ಮನೆಗೆ ಹೊರಟನು. ಋಷಭಾಂಕನು ಬರುವುದಾಗಿ ತಿಳಿದ ಯಶೋಭದ್ರೆಗೆ ಅರಸನು ಬರುವ ದಾರಿಯಲ್ಲಿಯೇ ಪಂಚರತ್ನಗಳಾದ ನೀಲ, ವಜ್ರ, ಪದ್ಮರಾಗ, ಮುತ್ತು, ಹವಳ ಎಂಬ 5 ಬಗೆಯ ರತ್ನಗಳಿಂದ ರಂಗವಲ್ಲಿಯನ್ನಾಕಿಸಿದಳು. ನೇತ್ರಪಟ್ಟು, ದುಕುಲ, ಚೀನ ಎಂಬ ಬಗೆಯ ದಿವ್ಯವಾದ ರೇಷ್ಮೆ ಬಟ್ಟೆಗಳನ್ನು ಹಾಸಿದಳು. ರತ್ನಗಳಿಂದ ಕೂಡಿದ ಸುಂದರವಾದ ಚಿನ್ನದ ಹಾರಗಳ ತೋರಣಗಳನ್ನು ಕಟ್ಟಿಸಿ ಅರಸನ ಬರುವನ್ನು ಕಾಯುತ್ತಿದ್ದಳು. ಆಗ ರಾಜ ಋಷಭಾಂಕನು ಬಂದು ದೇವೇಂದ್ರನ ಅರಮನೆಯಂತಿರುವ ಸೌಧವನ್ನು ಹೊಳವೊಕ್ಕು ಆಶ್ಚರ್ಯಚಕಿತನಾದನು. ದೇವಲೋಕವನ್ನು ಒಕ್ಕ ಪುಣ್ಯವಂತನಂತೆ ಐಶ್ವರ್ಯದಿಂದ ಕೂಡಿದ ಸುಪ್ಪತ್ತಿಗೆಯಲ್ಲಿ ಕುಳಿತು ಸುಕುಮಾರ ಎಲ್ಲಿದ್ದಾನೆ ಎಂದು ವಿಚಾರಿಸಿದನು. ಆಗ ತಾಯಿ ಯಶೋಭದ್ರೆ, ಸ್ವಾಮಿ, ಆತನು ಬಹು ಸಾಧುವಾದವನು, ನೀವು ಬರುವುದನ್ನು ತಿಳಿಯನು, ಮೇಲಿನ ಮಹಡಿಯಲ್ಲಿ ಇದ್ದಾನೆ ಎಂದು ಹೇಳಿದಳು. ಆಗ ಅರಸನು ದೂತರೊಡನೆ ಹೇಳಿ ಕಳಿಸಿರಿ ಬರಲು ಎಂದನು. ಆಗ ತಾಯಿ ಯಶೋಭದ್ರೆ ತಾನೇ ಹೋಗಿ ಅರಸರ ಬಂದಿದ್ದಾರೆ, ವಾ ಹೋಗೋಣ ಎಂದಳು. ಆಗ ಸುಕುಮಾರನು ಅರಸ ಎಂದರೆ ಯಾರು ಎಂದು ಕೇಳಿದನು. ಆಗ ತಾಯಿ ನಮ್ಮನ್ನು ಆಳುವವರು ಎಂದಳು. ಆಗ ಸುಕುಮಾರ ಸ್ವಾಮಿ ನಮ್ಮನ್ನು ಆಳುವವರು ಇದ್ದಾರೆಯೇ ಎಂದು ಆಶ್ಚರ್ಯಪಟ್ಟು ತಾಯಿಯ ಮಾತನ್ನು ಮೀರದೆ ಬಂದನು. ಆಗ ರಾಜನು ಸುಕುಮಾರ ಸ್ವಾಮಿಯನ್ನು ನೋಡಿ ಕಣ್ಣನ್ನು ಪಡೆದ ಫಲವನ್ನು ಪಡೆದನು ಎಂದು ಮನ್ಮಥನನ್ನು ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡನು. ನಂತರ ದಿವ್ಯವಾದ ಸುಪ್ಪತ್ತಿಗೆಯ ಆಸನದ ಮೇಲೆ ಕುಳಿತುಕೊಂಡರು. ಆಗ ಅಲ್ಲಿದ್ದ ಸ್ವಜನ ಪರಿಜನಗಳೆಲ್ಲರೂ ಬಿಳಿ ಸಾಸಿವೆ ಕಾಳನ್ನು ಮಂಗಳಕರವಾದುದು ಎಂದು ಮಂತ್ರಾಕ್ಷತೆಯನ್ನು ಹಾಕಿದರು. ಬಿಳಿ ಸಾಸಿವೆ ಕಾಳು ಸುಕುಮಾರ ಸ್ವಾಮಿಯ ಬೆನ್ನ ಹಿಂದಿನ ಆಸನದಲ್ಲಿ ಒತ್ತಿದಾಗ ಸ್ವಂಟವನ್ನು ಅಲುಗಾಡಿಸಿದನು. ಹಾಗೆಯೇ ದೀಪವನ್ನು ನೋಡಿದಾಗ ಕಣ್ಣೀರು ಸುರಿಸಿದನು. ಇವುಗಳನ್ನು ನೋಡಿದ ರಾಜನು ಈತನಿಗೆ ಯಾವುದೋ ವ್ಯಾಧಿಗಳಿವೆ ಎಂದು ತಿಳಿದನು. ನಂತರ ಸ್ನಾನಕ್ಕೆ ಬನ್ನಿರಿ ಎಂದಾಗ ಹಾಗೆ ಮಾಡುವೆನು ಎಂದು ಸ್ನಾನ ಮಾಡಿ ದೈವ ಸಮಾನವಾದ ರತ್ನ ಖಚಿತವಾದ ನೆಲೆಗಟ್ಟುಳ್ಳ ಬಾವಿಯಲ್ಲಿ ಮಿಂದನು. ಅಲ್ಲಿ ತನ್ನ ಉಂಗುರವನ್ನು ಕಳೆದುಕೊಂಡನು. ಬೆಲೆಬಾಳುವ ತನ್ನ ಬೆರಳಿನಲ್ಲಿದ್ದ ಮಾಣಿಕ್ಯದ ಉಂಗುರವನ್ನು ಹುಡುಕಾಡಿದನು. ಅಲ್ಲಿದ್ದ ನೀರಿನ ರಂಧ್ರದ ಬಿರುಡೆಯನ್ನು ತೆಗೆದು ನೀರನ್ನು ಹೊರಗೆ ಹಾಕಿ ಉಂಗುರವನ್ನು ಹುಡುಕಾಡತೊಡಗಿದಾಗ ಇಂದ್ರನ ಭಂಡಾರವೇ ತೆರೆದಂತಾಗಿ ನಾನಾ ಬಗೆಯ ಆವರಣಗಳನ್ನು ಕಂಡು ಮಹಾ ಆಶ್ಚರ್ಯದಿಂದ ನೋಡುತ್ತಿದ್ದನು. ಅಷ್ಟರಲ್ಲಿ ಊಟ ಮಾಡಲು ಬನ್ನಿರಿ ಎಂದಾಗ ಸುಕುಮಾರ ಸ್ವಾಮಿಯ ಜೊತೆಯಲ್ಲಿ ಊಟಕ್ಕೆ ಕುಳಿತನು. ನಾನಾ ಬಗೆಯ ರುಚಿಯಾದ ತಿನಿಸುಗಳನ್ನು ಉಣುತ್ತಾ ಸುಕುಮಾರ ಸ್ವಾಮಿ ಅರ್ಧ ಆಹಾರವನ್ನು ನುಂಗುತ್ತಾ ಅರ್ಧ ಆಹಾರವನ್ನು ಉಗುಳುತ್ತಿದ್ದನು. ಅದನ್ನು ನೋಡಿ ಋಷಭಾಂಕ ರಾಜನು ಇದು ಸಹ ಒಂದು ರೋಗ, ಆಹಾರದ ಮೇಲೆ ರುಚಿ ಇಲ್ಲ ಎಂದು ಭಾವಿಸಿದನು. ನಂತರ ಗಂಧ, ತಾಂಬೂಲ, ಮಾಲೆ, ವಸ್ತ್ರಾಭರಣಗಳನ್ನು ತಂದುಕೊಟ್ಟಾಗ ಅವುಗಳನ್ನು ಧರಿಸಿಕೊಂಡು ಅಲಂಕರಿಸಿಕೊಂಡು ವಿನೋದದಿಂದ ಇದ್ದಾಗ ಯಶೋಭದ್ರೆಯನ್ನು ಹೀಗೆ ವಿಚಾರಿಸಿದರು. ಅಮ್ಮ, ನಮ್ಮ ತಮ್ಮನ ಸೊಂಟದ ಭಾಗಕ್ಕೂ ಕಣ್ಣೀರು ಬರುವುದಕ್ಕೂ ಆಹಾರದಲ್ಲಿ ರುಚಿ ಇಲ್ಲದಿರುವುದಕ್ಕೂ ಔಷಧವನ್ನು ಏಕೆ ಮಾಡಿಸಿಲ್ಲ ಎಂದನು. ಆಗ ಯಶೋಭದ್ರೆ, ದೇವ, ಆತನಿಗೆ ರೋಗವಿಲ್ಲವಿವು. ಮಂತ್ರಾಕ್ಷತೆ ಹಾಕಿದಾಗ ಬಿಳಿ ಸಾಸಿವೆ ಒತ್ತಿದಾಗ ಸಹಿಸದಾದನು. ಮತ್ತು ಆತನು ಎಲ್ಲ ಕಾಲದಲ್ಲೂ ಮಾಣಿಕ್ಯದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕಿಗೆ ಸಹಿಸದೆ ಕಣ್ಣೀರು ಬರುತ್ತದೆ. ಮತ್ತೆ ನೀವು ಬಂದಾಗ
ಸುವಾಸನೆಯುಳ್ಳ ಅಕ್ಕಿಯಲ್ಲಿ ಬೇರೆ ಅಕ್ಕಿಯನ್ನು ಬೆರೆಸಿ ಅನ್ನವನ್ನು ಮಾಡಲಾಗಿದೆ. ಆದುದರಿಂದ ಸುವಾಸಿತ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು, ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಎಂದು ಹೇಳಿದಾಗ ರಾಜನು ಆಶ್ಚರ್ಯಗೊಂಡು, ಈತನ ಕ್ಷಣಮಾತ್ರದ ಭೋಗಕ್ಕೂ ಸುಖಕ್ಕೂ, ನಮ್ಮ ಎಲ್ಲಾ ಕಾಲದಲ್ಲೂ ಅರಸುತನದಲ್ಲಿ ಮಾಡಿದ ಭೋಗೋಪಭೋಗಕ್ಕೂ ಸಮಾನವಲ್ಲ ಎಂದುಕೊಂಡನು. ಈ ಲೋಕದಲ್ಲಿ ಈತನೇ ಪರಮಸುಖಿ ಪುರುಷನು ಎಂದು ಹೇಳಿ ಈತನಿಗೆ ಆವಂತಿ ಸುಕುಮಾರನೆಂದು ಹೆಸರನ್ನು ಇಟ್ಟನು.